ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾನು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಚಾನೆಲ್ ಅಲ್ಲಿ ಯಾವ ತರ ವಿಡಿಯೋಸ್ನ ಸರ್ಚ್ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇರೋದನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತೀರಾ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ, ಅಲ್ಲಿ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬೇಕು ಅಂದ್ರೆ ನೀವು ಅಲ್ಲಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ಈಸಿಯಾಗಿ ನಮ್ಮ ಎಲ್ಲಾ ವಿಡಿಯೋಸ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಗ ನಿಮಗೆ ಯಾವ ರೀತಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ನ ಹುಡುಕೋದು ಅಂತ ತೋರಿಸ್ತೀನಿ. ನೋಡಿ, ಅಲ್ಲಿ ಮೇಲ್ಗಡೆ ವಿಡಿಯೋಸ್ ಅಂತ ಬಂತು, ಪ್ಲೇಲಿಸ್ಟ್ ಅಂತ ಬಂತು, ಮತ್ತೆ ಹೋಮ್, ವಿಡಿಯೋಸ್, ಪ್ಲೇಲಿಸ್ಟ್. ಈ ಪ್ಲೇಲಿಸ್ಟ್ ಅಲ್ಲಿ ಈಚ್ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಇದೆ ಅಂತ ಹೇಳಿ ಕ್ಲಿಯರ್ ಆಗಿ ಅಲ್ಲಿದೆ. ನೋಡಿ, ಫಸ್ಟ್ ನಾನು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ. ನೋಡಿ, ಇದರಲ್ಲಿ 8 ವಿಡಿಯೋ ಇದೆ. 8 ವಿಡಿಯೋನಲ್ಲಿ ನಿಮ್ಗೆ ಯಾವ್ಯಾವ ವಿಡಿಯೋ ಬೇಕೋ ಅದನ್ನ ನೋಡಬಹುದು. ರಿಕನ್ಸಿಲಿಯೇಷನ್ ಕಾಸ್ಟ್ ಅಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇದೆ, ಹಾಗೆ ರೆಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಹಾಗೆ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಸುಮಾರು 11 ವಿಡಿಯೋಸ್ ಇದೆ. ಇದು ಬಿಕಾಂ ಬಿಬಿಎಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಬರುತ್ತೆ, ಹಾಗೆ ಲೇಬರ್ ಕಾಸ್ಟಿಂಗ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಬರುತ್ತೆ. ಹಾಗೆ ನೋಡ್ತಾ ಇರಿ, ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ರೆ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನೋಡಿ, ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಇದೆ, AFM ಇದೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಇದೆ, ಮತ್ತೆ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಮೆಟೀರಿಯಲ್ ಇಶ್ಯೂಸ್, ಫಿಫೋ ಲಿಫೋ ಇದೆ, ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಇದೆ, ಮತ್ತೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇದೆ, ಕಾಸ್ಟ್ ಅಕೌಂಟಿಂಗ್ ಕಾಸ್ಟ್ ಶೀಟ್ ಇದೆ, ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ, ಮತ್ತೆ ಸೆಕೆಂಡ್ PUC ಅಕೌಂಟೆನ್ಸಿ ಇದೆ, ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. ನೋಡಿ, 20 ವಿಡಿಯೋ ಹಾಕಿದ್ದೀನಿ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ಗೆ, ಮರ್ಜರ್ಸ್ ಅಂಡ್ ಅಕ್ವಿಷನ್ಗೆ ಹಾಕಿದ್ದೀನಿ 18 ವಿಡಿಯೋಸು, ಹಾಗೆ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಲ್ಲಿ ಸುಮಾರು ಒಂದು 16 ವಿಡಿಯೋ ಇದೆ, ಮತ್ತೆ ಅಸೆಸ್ಮೆಂಟ್ ಆಫ್ ಫರ್ಮ್ ಇದೆ, ಅದರಲ್ಲಿ ಸುಮಾರು ಒಂದು 12-13 ವಿಡಿಯೋ ಇದೆ. ಸೊ ಹಾಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ 15 ವಿಡಿಯೋ ಹಾಕಿದ್ದೀನಿ. ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಬಿಸ್ನೆಸ್ ಕಸ್ಟಮ್ಸ್ ಡ್ಯೂಟಿ ಇದೆ. ನೋಡಿ, ಕಸ್ಟಮ್ಸ್ ಡ್ಯೂಟಿನಲ್ಲಿ ಸುಮಾರು 13 ವಿಡಿಯೋಸ್ ಇದೆ. ಸೊ ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ಕಸ್ಟಮ್ಸ್ ಡ್ಯೂಟಿ ಕೂಡ ಬರುತ್ತೆ. ಹಾಗೆ ಇನ್ನು ಹಾಗೆ ನೋಡ್ತಾ ಇರಿ, ರೇಷ್ಯೋ ಅನಾಲಿಸಿಸ್ ಇದೆ. ಆ ರೇಷ್ಯೋ ಅನಾಲಿಸಿಸ್ ಕೂಡ 9 ವಿಡಿಯೋಸ್ ಹಾಕಿದ್ದೀನಿ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ 13 ವಿಡಿಯೋಸ್ ಇದೆ, ಇದು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಹಾಗೆ ಹಿಂಗ್ ಹಾಗೆ ಹೋಗ್ತಾ ಇರ್ರಿ ಕೆಳಗಡೆ. ಸೊ ಹೋಲ್ಡಿಂಗ್ ಕಂಪ್ನೀಸ್ ಇದೆ, ಮತ್ತೆ ಹಾಗೆ ಸ್ಕ್ರೋ IFRS ಇದೆ. ನೋಡಿ, IFRS ಅಕೌಂಟ್ಸ್ ಫಾರ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇದೆ, ಮತ್ತೆ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಮೇಲೆ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಸೊ IFRS ಅಕೌಂಟಿಂಗ್ ಫಾರ್ ಅಸೆಟ್ ಗ್ರೂಪ್ಸ್ ಇದೆ. ಸೊ ಫ್ಲೆಕ್ಸಿಬಲ್ ಬಜೆಟ್ ಟು ಕ್ಯಾಶ್ ಬಜೆಟ್ಗೆ 22 ವಿಡಿಯೋ ಮಾಡಿದೀನಿ, ಇದು ಕೂಡ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ. ಹಾಗೆ ಇದು ಕಂಪ್ಯಾರಿಟಿವ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಇದೆ. ಸೊ ಎಲ್ಲ ವಿಡಿಯೋಸ್ ಮಾಡಿದ್ದೀನಿ ಗೈಸ್, ನೀವು ಏನು ಇಲ್ಲ, ಒಂದ್ಸರಿ ಚೆಕ್ ಮಾಡಬೇಕಾಗುತ್ತೆ. ಸೊ ಚೆಕ್ ಮಾಡಿ, ಒಂದೊಂದೇ ಚಾಪ್ಟರ್ ಅಲ್ಲಿ ಯಾವ್ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ, ಐ ಮೀನ್ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಇದೆ, ಚಾಪ್ಟರ್ ವೈಸ್ ನೀವು ಹುಡಿಕೊಂಡು ಹೋದ್ರೆ ನಿಮಗೆ ಎಲ್ಲಾ ಚಾಪ್ಟರ್ಸ್ಗೂ ಕ್ಲಿಯರ್ ಆಗಿ ಎಲ್ಲ ವಿಡಿಯೋಸ್ ಸಿಗುತ್ತೆ. ದಯವಿಟ್ಟು ನೀವು ಸರ್ ಈ ಚಾಪ್ಟರ್ ಪಾಠ ಮಾಡಿಲ್ಲ ಅಂತ ಅನ್ಕೋಬೇಡಿ. ನೋಡಿ, GST ಕೂಡ ಮಾಡಿದ್ದೀನಿ. ನಾಳೆ 4th ಸೆಮಿಸ್ಟರ್ಗೆ, ಭಾನುವಾರ ಹೌದಾ, ಸೋಮವಾರ GST ಇದೆ 4th ಸೆಮಿಸ್ಟರ್ BCOM-ನವ್ರಿಗೆ. ಅವ್ರಿಗೂ ಕೂಡ ಸುಮಾರು 26 ವಿಡಿಯೋ ಹಾಕಿದ್ದೀನಿ. ಸೊ 27 ವಿಡಿಯೋ ಹಾಕಿದ್ದೀನಿ. ಈ 27 ವಿಡಿಯೋ ನೋಡಿದ್ರೆ GST ನೀವು ಪಾಸ್ ಆಗೋಗ್ಬಿಡ್ತೀರಾ. ಓಕೆನಾ, ಕ್ಲೀನಾಗಿ ಒಂದೊಂದೇ ನೋಡಿ. ಓಕೆನಾ, ಸೊ ದಟ್ ನಿಮ್ಗೆಲ್ರಿಗೂ ಕ್ಲೀನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.